ಜಗೇಶ್ ಸರ್ ಸಿಂಗಲ್ಸ್ ಅಂದರೆ ಯಾವಾಗ ಆಗ್ತೀಯಾ ಉಂಗುರ ಈ ಥರದ ಒಂದು ಸಾಹಿತ್ಯ ಇರೋದು ಆ ಥರದ ಈ ಥರದ ಪದಪುಂಜಗಳು ಪೋಣಿಸಿರ್ತಕ್ಕಂಥದ್ದು ನಿಮ್ಮ ಸಿನಿಮಾಗಳಿಗೆ ಅಥವಾ ನಿಮ್ಮ ಸ್ಟೈಲು ಮ್ಯಾನರಿಸರಿಸಮು ನಿಮ್ಮ ಕ್ಯಾರೆಕ್ಟರ್ಗೆ ಹೇಳಿ ಮಾಡಿಸಿದಂಥ ಪದಗಳು ಅನಿಸುತ್ತೆ ಸೊ ಆ ಸಾಂಗ್ ಸಿಗುತ್ತೆ ಅದು ಡೈರೆಕ್ಟ್ರದು ಕಾನ್ಸೆಪ್ಟ್ ಅದು ಓಕೆ ನನಗೂ ಅದು ಇಲ್ಲ ಅವರು ಆ ಸಾಂಗ್ನ ಅಂದ್ಕೊಂಡಾಗ ಅವಾಗಲೇ ಹೇಳಿದ್ರು ಅವರು ಇದು ಮದುವೆ ಆಗದಿರೋ ಯೂತ್ಸ್ಗಳಿಗೆ ಒಂದು ನ್ಯಾಷನಲ್ ಥರ ಇರುತ್ತಿದ್ದು ಅಂತ ಹೇಳಿದ್ದು ನಾನು ಕೇಳಿದ್ದೆ ಆಮೇಲೆ ಸಾಂಗ್ ಮಾಡಿ ಕೇಳಿಸ್ಬಿಟ್ಟು ತುಂಬ ಆಗುತ್ತೆ ಬೇಕಾದ್ರೆ ನೋಡಿ ಅಂದಿದ್ದು ಕೇಳಿದ್ದೆ ಶೂಟ್ ಮಾಡಿದಾಗ ನಾವೆಲ್ಲ ಹಾಕೊಂಡು ಆ ಸಾಂಗ್ನ ನೋಡಿದಾಗ ಇವರು ಹೇಳಿದ್ರು ಈ ಸಾಂಗ್ನ ಬಿಟ್ಟರೆ ಮಾತ್ರ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಅಂತ ಅಂದಿದ್ದು ಕೇಳಿದ್ದೆ ಅವ್ರು ಅಂದ್ಕೊಂಡಂಗೆ ಎಲ್ಲ ಇಲ್ಲಿವರೆಗೂ ಆಗ್ಬೋದಿದೆ ಅದೆಲ್ಲ ಅವ್ರದೇ ಕಾನ್ಸೆಪ್ಟ್ ಅಜನೀಶ್ ಅವರ ಮ್ಯೂಸಿಕ್ಕು ಆ ಆ ಸಾಂಗಿಗೆ ಧನಿಯಾದಂತಹ ನವೀನ್ ಸಜ್ಜಿ ಮತ್ತು ವಿಜಯ್ ಪ್ರಕಾಶ್ ಅವ್ರ ಬಗ್ಗೆ ಹೇಳೋದಾದ್ರೆ ವಿಜಯ್ ಪ್ರಕಾಶ್ ಇವತ್ತಿನ ಒಂದು ಕನ್ನಡ ಚಿತ್ರರಂಗಕ್ಕೆ ತುಂಬ ದೊಡ್ಡ ಪ್ರೆಸೆಂಟೇಷನ್ ಅವರು ಎಷ್ಟು ಜನ ಆಡ್ಗಳ್ನ ಆಡ್ತಾರೆ ಅಂದರೆ ನೀವು ಯಾವ ಹಿಟ್ ಸಾಂಗಿದೆ ಅಂತ ನೀವು ಆಲ್ಬಮ್ ಎಲ್ಲ ತಿರುವ ನೋಡಿದ್ರೆ ಎಲ್ಲ ಎಪ್ಪದ್ದೇನೆ ತುಂಬ ಖುಷಿ ಆಗುತ್ತೆ ನೀವು ಯಾವುದೇ ನೀವು ಒಂದು ಸೆಂಟಿಮೆಂಟ್ ತೊಗೊಳ್ಳಿ ಇವಾಗ ಇದು ಕಾಂತಾರ ಒಳಗಿದೆಯಲ್ಲ ಅದು ಅದು ನಾನು ಬೇಜಾನ್ ಟ್ರೈ ಮಾಡಿದೆ ಓಕೆ ಅದನ್ನು ಕಲ್ತ್ಕೊಳ್ಳೋಣ ಅಂತ ನನ್ನ ಕೈನಲ್ಲಿ ಕಲಿಯೋಕ್ಕೆ ಆಗಲಿಲ್ಲ ಯಾಕಂದರೆ ಅದೊಂಥರ ತುಂಬ ಪೆಕಿಲಿಯರಾಗಿ ಆಡಿದ್ದಾರೆ ಎಲ್ಲೋ ಲ್ಯಾಂಡ್ ಮಾಡ್ತಾರೆ ಎಲ್ಲೋ ಒಂದು ಕಡೆ ಒಂದು ಪಾಸ್ ಇರುತ್ತೆ ತುಂಬ ಕಷ್ಟ ಅಂದರೆ ಅಷ್ಟು ಟ್ಯಾಲೆಂಟೆಡ್ ಅವರು ಇನ್ನೊಂದು ಒಂದು ಸಜ್ಜು ಇದನ್ನಲ್ಲ ರಾ ಸಿಂಗರ್ ನಮ್ಮ ಸಿ ಅಶ್ವತ್ ಅವರೆಲ್ಲ ಇದ್ದಾರಲ್ಲ ಆ ಸಾಲಗೆ ಬರುತ್ತೆ ಧ್ವನಿ ಆತೊಂದು ಅದು ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ ಅದು ವಾಯ್ಸು ಕೂಡ ವ್ಯಾಲ್ಯೂ ಕೊಟ್ಬಿಡುತ್ತೆ ಸೊ ಹಂಗಾಗಿ ಅವರು ಇಬ್ರು ಹಾಡಿದ್ದು ಇನ್ನೂ ಅದ್ಭುತವಾಗಿ ಬಂದಿದೆ ಎಸ್ ಶ್ವೇತಾ ಮೇಡಂ ಸಿನ್ಮಾದಲ್ಲಿ ನಿಮ್ಮ ಒಂದು ಪೋಷನ್ ಯಾವ ಕಲಾವಿದರ ಜೊತೆ ಇದೆ ಸೊ ಯಾರೆಲ್ಲ ನಿಮ್ಮ ಜೊತೆ ಟ್ರಾವೆಲ್ ಆಗ್ತಾರೆ ಅಂತ ಇದು ಫ್ಯಾಮಿಲಿ ಸಬ್ಜೆಕ್ಟ್ ಸೊ ಹಾಗಾಗಿ ಒಂದು ಸಂಸಾರ ಅಂದಿದ್ ತಕ್ಷಣ ಎಲ್ಲರೂ ಅಪ್ಪ ಅಮ್ಮ ಖಂಡಿತವಾಗಿದೆಯಾ ಸೊ ಹಾಗಾಗಿ ಎಲ್ಲ ಇನ್ ಫ್ಯಾಕ್ಟ್ ಫ್ಯಾಮಿಲಿಯವರು ಪ್ರತಿಯೊಬ್ರುನು ರಿಲೇಟ್ ಮಾಡ್ಕೊಳ್ಳೋಂಥ ಕ್ಯಾರೆಕ್ಟರ್ಸ್ ಇದೆ ಸಿನ್ಮಾಲಿ ಅದ್ರಲ್ಲೂ ಈಗಿನ ಕಾಲದಲ್ಲಿ ನಾವು ಒಂದು ಸ್ವಲ್ಪ ಒಟ್ಟು ಕುಟುಂಬ ಒಟ್ಟು ಕುಟುಂಬ ಕೂಡು ಕುಟುಂಬ ಅಂತಾರಲ್ಲ ಆ ಪದ್ಧತಿ ಹೊರಟೋಗಿದೆ ಇವಾಗ ಅದು ಡೈರೆಕ್ಟರ್ ಆ ಕಾನ್ಸೆಪ್ಟನ್ನ ಮಾಡಿ ನಾನು ನೋಡಿದಾಗ ನಾನೊಬ್ಬ ಆ್ಯಕ್ಟ್ರಾಗಿ ಆ್ಯಕ್ಟ್ ಮಾಡಿದ್ದು ಬೇರೆ ಬಿಟ್ಬಿಡಿ ಸುಮ್ಮನೆ ಒಂದು ಕ್ಯಾಶುವಲ್ ಆಗಿ ಒಂದು ಸಿನಿಮಾ ಸೀನ್ ನೋಡಿದಾಗ ಎಂಥ ಅದ್ಭುತ ಒಟ್ಟು ಕುಟುಂಬ ಅಜ್ಜ ಅಜ್ಜಿ ತಂದೆ ತಾಯಿ ಒಂದು ತಮ್ಮ ತಮ್ಮ ಹೆಂಡ್ತಿ ಅವ್ರ ಮಕ್ಕಳು ಎಲ್ಲ ಒಂದು ಮನೆಯಲ್ಲಿದ್ದರೆ ಏನು ಬೊಂಬಾಟಾಗಿರುತ್ತೆ ಮನುಷ್ಯನಿಗೆ ಬೇಜಾರು ಅನ್ನೋದೇ ಆಗೋದಿಲ್ಲ ಒಂದು ಎಷ್ಟು ಜಾಲಿ ಇರುತ್ತೆ ಆ ಫ್ಯಾಮಿಲಿ ಅಂತ ಅನ್ಸುತ್ತೆ ಈಗ ಎಲ್ಲ ಮದುವೆ ಆದ ಮಾರನೇ ದಿನ ಸಪ್ರೇಟು ಅಪ್ಪ ಅಮ್ಮ ಸಪ್ರೇಟು ಆ ಥರ ಎಲ್ಲ ಒಂಥರ ಚೆನ್ನಾಗಿಲ್ಲ ಇವಾಗಿನ ಸ್ಥಿತಿಗತಿಗಳು ಬಟ್ ಅದನ್ನು ಹೈಲೈಟ್ ಮಾಡಿದ್ದಾರೆ ಇವರು ಒಟ್ಟು ಕುಟುಂಬ ಅದರಲ್ಲಿ ಇವರು ಆ ಒಟ್ಟು ಕುಟುಂಬದ ಹೆಣ್ಮಗಳು ಪರ್ಟಿಕ್ಯುಲರ್ ಆಗಿ ಜಗ್ಗೇಶ್ ಸರ್ನೆ ಈ ಸಿನಿಮಾಗೆ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಸರ್ ಯಾಕಂದರೆ ಅವರು ಎಂಪಿ ಪಿ ಆದ ಬಳಿಕ ಫುಲ್ ಫೇಜ್ಡ್ ಆಗಿ ಮಾಡ್ತಕ್ಕ ಮಾಡಿರ್ತಕ್ಕಂಥ ಸಿನಿಮಾ ಇದೆ ಫಸ್ಟ್ ಮುಂಚೆ ಮುಂಚೆ ಓಕೆ ಅನ್ಸಿಂಗ್ ಹ್ಞೂ ಹ್ಞೂ ಅಂದ್ರೆ ಒಂದು ಕತೆ ಹೇಳೋದು ನೀವು ಯಾವ ಸ್ಟೈಲಲ್ಲಿ ಹೇಳ್ತೀರ ಫಿಕ್ಸ್ ಆಗಬೇಕು ನನಗೆ ತುಂಬ ಒಳ್ಳೆಯದಾಗಬೇಕು ನನ್ನ ಗುಣ ನಡೀತೀನಿ ನಾನು ನೋಡಿ ನನಗೆ ಯಾವ್ದಾದ್ರು ಒಂದು ಅವಕಾಶ ಸಿಗಬೇಕು ಅಂತ ಹೇಳಿ ನನ್ನ ಪರವಾಗಿ ಸುಮಾರು ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ಅವನು ಪ್ರಾರ್ಥನೆ ಮಾಡಿದ ನನಗೋಸ್ಕರ ಸೂಪರ್ 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 ತುಂಬ ಈ ಸಿನಿಮಾ ಮುಗಿದ ಮೇಲೆ ಆತನೇ ಆ ಊರಿಗೆ ಹೋಗೋಣ ಈ ಊರಿಗೆ ಹೋಗೋಣ ನಾನು ನೋಡದೆ ಇರೋ ಊರಿಗೆ ಫ್ಲೈಟ್ ಬುಕ್ ಮಾಡಿಸಿ ಕರ್ಕೊಂಡು ಹೋಗಿ ನಂಗೆ ದೇವ್ರ ಮುಂದೆ ನಿಲ್ಲಿಸಿ ಧ್ಯಾನ ಮಾಡಿಸಿ ಒಳ್ಳೆಯದಾಗಬೇಕು ಅಂತ ಹೇಳಿ ನನಗೆ ನಾನೇ ಅಷ್ಟೊಂದು ಯೋಚನೆ ಮಾಡಿಲ್ಲ ನನ್ನ ಬಗ್ಗೆ ಅವನು ನನ್ನ ಬಗ್ಗೆ ಯೋಚನೆ ಅವನು ಸಿನಿಮಾಗೆ ಡೈರೆಕ್ಟ್ರ್ ಅಷ್ಟೇ ಬಟ್ ನಾನು ಭಾಳ ಹತ್ತಿರದ ಬಂದು ಥರ ಇದ್ದಾನ ಅವನು ಅದೊಂದು ಮಾಡಿದ್ದಾನ ಅವನು ಯಾರಿಗೂ ಗೊತ್ತಿಲ್ಲ ಅಷ್ಟು ದೇವಸ್ಥಾನ ತೋರಿಸ್ಬಿಟ್ಟ ನನಗೆ